ಶೃಂಗೇರಿಯ ಶಾರದಾಂಬೆ ದೇಗುಲದಲ್ಲಿ ಅತಿರುದ್ರ ಮಹಾಯಾಗವನ್ನು ನೆರವೇರಿಸುವ ಮೂಲಕ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಮುಂಬರುವ ಚುನಾವಣಾ ಮಹಾಸಮರಕ್ಕೆ ಅಣಿಯಾಗುತ್ತಿದ್ದಾರೆ. ಕುಟುಂಬದ ಹಿತಾದೃಷ್ಟಿ ಹಾಗೂ ಪಕ್ಷಕ್ಕೆ ಶಕ್ತಿ ತುಂಬುವ ಸಲುವಾಗಿ 12 ದಿನಗಳ ಕಾಲ ನಡೆಯುವ ಶಕ್ತಿಶಾಲಿ ಯಾಗಕ್ಕೆ ಗಣಪತಿ ಹೋಮದ ಮೂಲಕ ಚಾಲನೆ ನೀಡಲಾಗಿದೆ. ಇಂದಿನಿಂದ 12 ದಿನಗಳ ಕಾಲ ಶೃಂಗೇರಿಯಲ್ಲೇ ವಾಸ್ತವ್ಯ ಹೂಡಲಿರುವ ಎಚ್ಡಿಡಿ ದಂಪತಿ ಯಾಗವನ್ನು ಮುಗಿಸಿಕೊಂಡು ಚಿಕ್ಕಮಗಳೂರಿನಿಂದ ವಾಪಸ್ಸಾಗಲಿದ್ದಾರೆ. ಶೃಂಗೇರಿಯಲ್ಲಿ ಅತಿರುದ್ರ ಮಹಾಯಾಗ ನಡೆಸಿರೋದು ಮಾಜಿ ಉಪರಾಷ್ಟ್ರಪತಿ ದೀನದಯಾಳ್ ಶರ್ಮಾ ಹಾಗೂ ರಾಜೀವ್ ಗಾಂಧಿ ಮಾತ್ರ. ಅವರನ್ನ ಹೊರತುಪಡಿಸಿದ್ರೆ 40 ವರ್ಷಗಳ ಬಳಿಕ ಇದೀಗ ಯಾಗ ನಡೆಯುತ್ತಿದೆ. ನಮ್ಮ ಕುಲದೇವರು ಈಶ್ವರ, ನಮ್ಮ ವಂಶ ಪಾರಂಪರ್ಯವಾಗಿ ನಮಗೆ ನಂಬಿಕೆ ಇದೆ. ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸೇರಿ ಪೂಜೆ ಮಾಡ್ತೇವೆ. ಇವತ್ತು ಇಲ್ಲಿ 11 ದಿನ ರುದ್ರ ಮಾಡ್ತೇವೆ ಅಷ್ಟೇ. ನಮ್ಮ ಕುಲದೇವರು ಈಶ್ವರ, ನಮ್ಮ ವಂಶ ಪಾರಂಪರ್ಯವಾಗಿ ನಮಗೆ ನಂಬಿಕೆ ಇದೆ. ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸೇರಿ ಪೂಜೆ ಮಾಡ್ತೇವೆ. ಇವತ್ತು ಇಲ್ಲಿ 11 ದಿನ ರುದ್ರ ಮಾಡ್ತೇವೆ ಅಷ್ಟೇ. ನಮ್ಮ ಕುಲದೇವರು ಈಶ್ವರ, ನಮ್ಮ ವಂಶ ಪಾರಂಪರ್ಯವಾಗಿ ನಮಗೆ ನಂಬಿಕೆ ಇದೆ. ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸೇರಿ ಪೂಜೆ ಮಾಡ್ತೇವೆ.